ಹುಲಿಯುಗುರಿನ ಪ್ರಕರಣ ಸಂಬಂಧ ಇದೀಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಇದೇ ಸಂಕಷ್ಟ ಇದೀಗ ಧನಂಜಯ ಗುರೂಜಿ ಅವರಿಗೂ ಬಂದೊದಗಿದೆ ಗುರೂಜಿ ಮನೆ ಮೇಲೆ ಇದೀಗ ಅರಣ್ಯ ಅಧಿಕಾರಿಗಳ ರೇಡ್ ಕೂಡ ಹಾಕಿದೆ ಹಾಗಿದ್ರೆ ಏನಿದು ಸ್ಟೋರಿ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಹುಲಿಯುಗುರು ಪ್ರಕರಣ ಸಂಬಂಧ ಗುರುಜಿ ಗುರೂಜಿಯವರ ಮನೆ ಮೇಲೆ ಅರಣ್ಯಾಧಿಕಾರಿಗಳ ರೇಡ್ ನಡೆದಿದೆ ಗುಣಿಗಲ್ ತಾಲೂಕಿನ ಬಿದನಕೆರೆ ಮನೆ ದೇಗುಲದಲ್ಲಿ ಶೋಧ ನಡೆಸಲಾಗಿದೆ ಮನೆ ಶೋಧ ವೇಳೆ ಧನಂಜಯ್ ಗುರೂಜಿ ಬಳಿಯುತ್ತ ಹುಲಿಯುಗುರು ನಾಪತ್ತೆಯಾಗಿದೆ ಗುರುಜಿ ಹುಲಿ ಉಗ್ರನ್ನ ಎರಡು ವರ್ಷದ ಹಿಂದೆ ಬಿಸಾಡಿದ್ದೇನೆ ಎಂದು ಹೇಳಿದ್ರು ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಹುಲಿ ಉಗ್ರ ಪತ್ತೆಯಾದರೆ ಧನಂಜಯ್ ಗುರೂಜಿ ಅರೆಸ್ಟ್ ಗ್ಯಾರಂಟಿಯಾಗಿದೆ ಧನಂಜಯ್ ಗುರೂಜಿ ಹುಲಿ ಉಗ್ರ ಪದಕದ ಚೈನ್ ಹಾಕಿಕೊಂಡಿದ್ರು ಧನಂಜಯ್ ಗುರೂಜಿ ಮನೆ ಮತ್ತು ದೇವಸ್ಥಾನದ ಮೇಲೆ ಅಧಿಕಾರಿಗಳ ರೇಡ್ ನಡೆದಿದೆ ಆರ್ಎಫ್ಒ ಜಗದೀಶ್ ಮತ್ತು ಟೀಂನಿಂದ ಧನಂಜಯ್ ಗುರೂಜಿ ವಿಚಾರಣೆ ನಡೆಸಿದ್ರು ಧನಂಜಯ್ ಈ ಬಗ್ಗೆ ಮಾತನಾಡಿದ್ದು ನನಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಕ್ತರೊಬ್ಬರು ಹುಲಿ ಉಗ್ರನ ಪದಕ ಕೊಟ್ಟಿದ್ದರು ಎರಡು ವರ್ಷಗಳ ನಂತರ ಅದು ಕಪ್ಪಗಾಯಿತು ಹಾಗಾಗಿ ಎಸಿದೆ ನಾನು ಅದನ್ನ ಬಿಸಾಕಿದ್ದೇನೆ ಈಗ ನನ್ನ ಹತ್ರ ಇಲ್ಲ ಎಂದಿದ್ದಾರೆ ಅರಣ್ಯ ಇಲಾಖೆ ಆರ್ಎಫ್ಒ ಜಗದೀಶ್ ತಂಡವು ತನಿಖೆ ಮುಂದುವರೆಸುತ್ತಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದು ಉಗುರು ಸಿಕ್ಕರೆ ಎಫ್ಎಸ್ಎಲ್ ಪರೀಕ್ಷೆ ನಡೆಸಲಿದ್ದಾರೆ ಹುಲಿ ಉಗುರು ಪತ್ತೆ ಆದ ತಕ್ಷಣ ಧನಂಜಯ್ ಅರೆಸ್ಟ್ ಪಕ್ಕಾ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ